ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ಅಧಿಕಾರಿಗಳು ಅಂದ್ರೆ ಬಹಳ ಗೌರವ ಕೊಡ್ತೀನಿ. ಬೇರೆ ಎಮ್ಎಲ್ಎಗಳು ಏನ್ ಮಾಡ್ತಾರೆ ಗೊತ್ತಾ, ಬೆಳಿಗ್ಗೆ 9 ಗಂಟೆಗೆ ಕರ್ಸ್ಕೊಂಡ್ಬಿಟ್ಟು ಸುಮ್ನೆ ಕಾಯ್ಕೊಂಡು ಕಳಿಸ್ತಾರೆ ಗಂಟೆಗೆ. ಆ ಕೆಲಸ ನಾನು ಮಾಡ್ತಾ ಇಲ್ಲ, ಆ ಕೆಲಸ ಮಾಡ್ಬೇಕನ್ಸ್ತಾ ಇದೆ ನನಗೆ. ನಾನೇ ನಿನ್ನ ಫ್ರೀ ಬಿಟ್ಬಿಟ್ಟಿದ್ದೀನಿ ಸರ್. ನಾನು ತೊಂದರೆ ಕೊಡಲ್ಲ. ಇನ್ನೊಂದು ಡಿಸಿಪಿ ಬಂದ್ರು ಪಾಪ, ಏನೇನೋ ಕೆಲಸ ಇರ್ತದೆ, ಸುಮ್ಮನೆ ಶೋಭಾಜಿ ಕೂರಿಸ್ಕೊಂಡು ಅವ್ರ ಕೆಲಸ ಏನು, 2 ನಿಮಿಷದ ಕೆಲಸ. ನಮ್ಮ ಬೇಗ ಫುಲ್ ಟೈಮ್ ಕೂರಿಸ್ಕೊಂಡು ಹೋಗಿದ್ದ ಅವ್ರಿಗೆ. ನನ್ಗೆ ಎಷ್ಟಿದೆ ಅಷ್ಟೇ ಮಾಡ್ಬೇಕಾನೆ. ನಾನು ಯಾವ್ದಾರ ತೊಂದರೆ ಕೊಟ್ಟಿದ್ದೀನಿ ಯಾರಾದ್ರೂ? ಮತ್ತೆ ನೀವು ಅಷ್ಟೆಲ್ಲ ಫ್ರೀ ಇಟ್ಕೊಂಡು ಬಿಟ್ಟಿನ ನಾನು, ನೀವು ಮಾಡ್ಬೇಕು. ನೀವು ಬೇರೆ ಏನ್ ಮಾಡ್ತಾರೆ, ಬೆಳಗ್ಗೆ 9 ಗಂಟೆ ಕರೆಸ್ತಾರೆ, ಸುಮ್ ತಗೊಂಡು ರೋಡ್ ಹೊಡಿತಾರೆ. ಏನ್ ಕೆಲಸ ಆಗಲ್ಲ, ಮತ್ತೊಂದು ಆಗಲ್ಲ. ನಾನು ಅದ್ ಮಾಡ್ತೀನಿ. ಮತ್ತೆ ಕೆಲಸ ನಿಮ್ದು, ನೀವು ಮಾಡ್ಬೇಕಾದ ಕೂತ್ಕೊಂಡು ನೀವು ಕೆಲಸ ಮಾಡಿದ ಫ್ರೀ ಬಿಟ್ಟಿರುತ್ತೆ. ನಾನು ನಾನು ನಾನೇ ನೀವು ಫ್ರೀ ಬಿಟ್ಟಿರೋದು. ಈಗ ನನ್ ಜೊತೆ ತಗೊಂಡು ಅಡ್ಡಾಡಿದ್ರೆ ಕೆಲಸಗಳು ಆಗಲ್ಲ. ನಿಮ್ ಕೇರಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ ನಾನು ಫ್ರೀ ಬಿಟ್ಟಿರೋದು. ಆಯ್ತು, ಒಂದ್ ಕೆಲಸ ಮಾಡ್ತೀನಿ. ನಾನೆಲ್ಲ ಬಂದ್ಬಿಡಿ ಬೆಳಿಗ್ಗೆ 8 ಗಂಟೆಗೆ, ಮಧ್ಯಾಹ್ನ ಸುತ್ತಾಕ್ಸಿ ನಾನಿದ್ದೆ ಕಳ್ಸಿ ಆಗಲೇ ಅದನ್ನು ಮಾಡ್ತೀನಿ. ಮತ್ತೆ ಇಲ್ಲ ಅದನ್ನು ಮಾಡಲ್ಲ. ನಾನು ಯಾವ್ದನ್ನ ಕರಿತೀನಿ ಕೇಳ್ತೇನೆ. ನಾನು ನೋಡಿ ಹ್ಯಾಂಡ್ ಓವರ್ ಮಾಡಿಲ್ಲ ಅದು. ಈಗ ನೀವು ಕೇಳಿದ್ರೆ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕಂತಾರೆ, ಅವ್ರು ಕೇಳಿದ್ರೆ ನೀವು ಹ್ಯಾಂಡ್ ಓವರ್ ಮಾಡ್ಬೇಕಂತಾರೆ. ಈಗ ಜನಗಳು ಸಮಸ್ಯೆ, ಈಗ ನಾನು ಕೈಯಿಂದ ಕೊಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಬಿಬಿಎಂಪಿಯಲ್ಲಿ 7 ವಾರ್ದು ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಆಲ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಇವತ್ತು ಜಾಯಿಂಟ್ ಕಮಿಷನರ್ ಆಫೀಸಲ್ಲಿ ಒಂದು ಮೀಟಿಂಗ್ ಅನ್ನ ಕರೆದಿದ್ದೀವಿ. ಕಾರಣ ಅಂದರೆ ಭಾಳ ದಿನದಿಂದ ಕೋವಿಡ್ ಇಂದ ನಮಗೆ ಅನುದಾನನೂ ಕೊಟ್ಟಿರಲಿಲ್ಲ, ಕೆಲಸಗಳೂ ಆಗ್ತಾ ಇರಲಿಲ್ಲ, ಜನಗಳು ಕಂಪ್ಲೇಂಟ್ ಜಾಸ್ತಿ ಕಂಪ್ಲೇಂಟ್ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಮೀಟಿಂಗ್ ಅನ್ನ ಕರೆದಿದ್ದೀವಿ. ಇದು ಸಮಸ್ಯೆ ಜಾಸ್ತಿ ಆಗೋ ಕಾರಣ ಅಂದರೆ ನಮ್ಮ ಬಿಬಿಎಂಪಿ ಚುನಾವಣೆ ಮಾಡಿಲ್ಲ ಈ ಸರ್ಕಾರದಲ್ಲಿ. ಬಿಬಿಎಂಪಿ ಚುನಾವಣೆ ಮಾಡಿದರೆ ಈ ಸಮಸ್ಯೆ ಜನಗಳಲ್ಲಿ ಸಮಸ್ಯೆ ಬರ್ತಾ ಇಲ್ಲ. ನಿನ್ನೆ ತಾವು ನೋಡಿರ್ಬೋದು, ನಿನ್ನೆ ಅನಂತಪುರದಲ್ಲಿ ಆ ಡ್ರೈನೇಜ್ ಹೊಡೆದ್ಬಿಟ್ಟು ನೀರೆಲ್ಲ ರೋಡಿಗೆ ಬಂದ್ಬಿಟ್ಟು ನಿನ್ನೆ ಎಲ್ಲ ಪ್ರತಿಭಟನೆ ಮಾಡಿದರು. ಅದು ಕಾರಣ ಅಂದರೆ ನಮ್ಮ ಬಿಬಿಎಂಪಿ ಸದಸ್ಯ ಇದ್ದಿದ್ರೆ ಯಾರನ್ನ ಯಾವ್ದನ್ನ ಪಾರ್ಟಿ ಇರಲಿ, ಅದು JDS ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಅವ್ರವ್ರ ವಾರ್ಡಲ್ಲಿ ಅವ್ರು ಕೆಲಸ ಮಾಡ್ಕೊಳ್ಳೋರು. ನಾನು ದಯಮಾಡಿ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ಳೋದು, ಆದಷ್ಟು ಬೇಗ ಬಿಬಿಎಂಪಿ ಚುನಾವಣೆ ಮಾಡಿದ್ರೆ ಒಳ್ಳೇದಂತ ನನ್ನ ಭಾವನೆ. ದಯಮಾಡಿ ಚುನಾವಣೆ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗ್ತದೆ. ನಾವು ಎಲ್ಲ ಕಡೆ MLA ಹೋಗೋಕ್ಕೆ ಸಾಧ್ಯ ಆಗಲ್ಲ. ಏನಕ್ಕಂದರೆ ಅವ್ರವ್ರ ಕೌನ್ಸಿಲರ್ಗಳು ಇರ್ತಾರೆ, ಯಾವ್ದಾನ ಪಾರ್ಟಿ ಕೌನ್ಸಿಲರ್ ಇರಲಿ, ಆ ಏರಿಯಾದಲ್ಲಿ ಲೋಕಲಲ್ಲೇ ಇರ್ತಾರೆ ಅವರು. ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಅವರೇ ಅಟೆಂಡ್ ಮಾಡ್ತಾರೆ. ಈಗ ಎಲ್ಲ ಸಮಸ್ಯೆಗೆ ಹೋಗ್ಬಿಟ್ಟು MLA ನೋಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದು ಜನಗಳಿಗೆ ಭಾಳ ತೊಂದರೆ ಆಗ್ತದೆ, ಸಮಸ್ಯೆ ಆಗ್ತದೆ. ದಯಮಾಡಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದು, ಆದಷ್ಟು ಬೇಗ ಇದು BJP ಚುನಾವಣೆ ಮಾಡಬೇಕಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ.